ವಿಶ್ವವಿದ್ಯಾಲಯದ 9 ಶಿಕ್ಷಣ ಸಂಸ್ಥೆಗಳು ಬಂದ್ ಆಗಿದೆ. ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ನರ್ಸಿಂಗ್ ಕಾಲೇಜು ಸಂಪೂರ್ಣ ಬಂದ್. ಬ್ರೇಕಿಂಗ್ ನ್ಯೂಸ್. ಇದು ಎನ್ಎಪೋಯ ವಿಶ್ವವಿದ್ಯಾಲಯದ ಕತೆ. 9 ಶಿಕ್ಷಣ ಸಂಸ್ಥೆಗಳು ಕಂಪ್ಲೀಟ್ ಕ್ಲೋಸ್. ಮೆಡಿಕಲ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಸಂಪೂರ್ಣ ಬಂದ್ ಆಗಿದೆ. ಕಳೆದ 4 ದಿನದಲ್ಲಿ 20 ಅಧಿಕ ಕೊರೋನಾ ಕೇಸ್ ಪತ್ತೆಯಾಯಿತು. ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟರು, ಶಿಕ್ಷಣ ಸಂಸ್ಥೆ ಬಂದ್ ಆಯಿತು. ಕೇರಳ ಮೂಲದ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ದಾರೆ ಇಲ್ಲಿ. ಶಿಕ್ಷಕರು, ಸಿಬ್ಬಂದಿಗಳಿಗೆ ಮಾತ್ರ ಪ್ರವೇಶ ಇದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಬಂದ್. ಆನ್ಲೈನ್ ಮೂಲಕ ಮಾತ್ರ ತರಗತಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾಲೇಜ್ ಬಂದ್. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಕೊರೋನಾ ಎರಡನೇ ಅಲೆಯ ಭೀತಿ ಇದೆ. ಹೊರ ರಾಜ್ಯದಿಂದಲೇ ಹೆಚ್ಚಾಗಿದೆ ಸೋಂಕಿನ ಭೀತಿ. ಕೇರಳ, ಮಹಾರಾಷ್ಟ್ರದಿಂದ ಬಂದವರಿಂದ ದೊಡ್ಡ ಆತಂಕ. ಬ್ರೇಕಿಂಗ್ ನ್ಯೂಸ್. ದಕ್ಷಿಣ ಕನ್ನಡ, ಕೇರಳ ಗಡಿಯಲ್ಲಿ ಹೈ ಅಲರ್ಟ್. ಗಡಿಯಲ್ಲಿ ಪ್ರಮುಖ ರಸ್ತೆ ಬಿಟ್ಟು ಬೇರೆಲ್ಲ ರಸ್ತೆಗಳು ಕಂಪ್ಲೀಟ್ ಕ್ಲೋಸ್. ಹೊರ ರಾಜ್ಯದವರಿಗೆ ಕೋವಿಡ್ ಟೆಸ್ಟ್ ಕಂಪಲ್ಸರಿ. ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಹೆಚ್ಚು ಮಾಡಿದ್ದಾರೆ ಆರೋಗ್ಯ ಇಲಾಖೆಯವರು. ದಿನಕ್ಕೆ 2,500 ಕೋವಿಡ್ ಟೆಸ್ಟ್ ನಡೀತಾ ಇದೆ, ಟಾರ್ಗೆಟ್ ಅದು. ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳು ಡಾಕ್ಟರ್ ರಾಜೇಂದ್ರ ಆದೇಶವನ್ನು ಹೊರಡಿಸಿದ್ದಾರೆ. ಡಿಸಿ ಆದೇಶವನ್ನು ಹೊರಡಿಸಾಯಿತು, ಆದರೆ ದಕ್ಷಿಣ ಕನ್ನಡ ಕೇರಳ ಗಡಿಯಲ್ಲಿ ಡಿಸಿ ರೂಲ್ಸ್ ಪಾಲನೆಯನ್ನು ಅವರು ಯಾರು ಕೂಡ ಮಾಡಿದ್ದಾರಾ ಇಲ್ವಾ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಕ್ವಶನ್. ತಲಪಾಡಿ ಚೆಕ್ಪೋಸ್ಟ್ನಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಕೂಡ ಬಂದಿದೆ, ಬನ್ನಿ ನೋಡೋಣ. ಇಲ್ಲಿ ತಲಪಾಡಿ ಚೆಕ್ ಪೋಸ್ಟ್ ಗಮನಿಸಬಹುದು, ವಿದ್ಯಾರ್ಥಿಗಳು ರಾಶಿ ರಾಶಿ ಬಂದು ಬಸ್ಸಲ್ಲಿ ತುಂಬಿಕೊಳ್ಳುವುದನ್ನು ನೀವು ಗಮನಿಸಬಹುದು. ಯಾವುದೇ ರೀತಿಯಾಗಿ ಸಾಮಾಜಿಕ ಅಂತರ ಕೂಡ, ವಿದ್ಯಾರ್ಥಿಗಳು ಮಾಸ್ಕ್ ಅನ್ನು ಕೂಡ ಧರಿಸ್ತಾ ಇಲ್ಲ. ಹಾಗಾಗಿ ಕೊರೋನಾ ಪ್ರಕರಣ ಜಾಸ್ತಿ ಆಗುವಂತಹ ಆತಂಕ ಸದ್ಯಕ್ಕೆ ಇರುವಂತಹ ಈ ಬಸ್ಗಳನ್ನು ಗಮನಿಸಿರ್ಬೋದು. ಕೇರಳದ ಭಾಗದಿಂದ ಡೈರೆಕ್ಟ್ ಆಗಿ ಮಂಗಳೂರಿಗೆ ಹೋಗುವಂತಹ ಬಸ್, ಸಾವಿರಾರು ವಿದ್ಯಾರ್ಥಿಗಳು ಕೇರಳ ಭಾಗದಿಂದ ಸಾವಿರಾರು ವಿದ್ಯಾರ್ಥಿಗಳು ಇದೇ ಬಸ್ ಮುಂತಾದ ಬಸ್ ಸಂಪೂರ್ಣವಾಗಿ ನಷ್ಟ ಆಗುವುದನ್ನು ನೀವು ಗಮನಿಸಿರ್ಬೋದು. ಯಾವುದೇ ರೀತಿಯಾಗಿ ಸಾಮಾಜಿಕ ಅಂತರ ಕೂಡ ಇಲ್ಲ. ಬಸ್ನ ನಿರ್ವಾಹಕ ಮತ್ತು ಚಾಲಕರು ಕೂಡ ಮಾಸ್ಕ್ ಅನ್ನು ಧರಿಸ್ತಾ ಇಲ್ಲ. ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು, ವಿದ್ಯಾರ್ಥಿಗಳು ಕೂಡ ಮಾಸ್ಕ್ಗಳನ್ನು ಧರಿಸ್ತಾ ಇಲ್ಲ. ಹೀಗಾಗಿ ಕೇರಳ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಜಿಲ್ಲಾಡಳಿತ ಕೈಗೊಂಡಿರುವಂಥದ್ದು, ಮತ್ತು ಜಿಲ್ಲಾಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿರುವಂಥದ್ದು, ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಬೇಕಂತ ಹೇಳಿ. ಸದ್ಯ ಬದ್ಧತೆಗೆ ಯಾರೂ ಕೂಡ ಮಾಸ್ಕನ್ನು ಹಾಕ್ತಾ ಇಲ್ಲ. ಇನ್ನು ಇಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ನೀವು ಗಮನಿಸಿರ್ಬೋದು. ಇವರೆಲ್ಲರೂ ಕೂಡ ಕೇರಳದ ಗಡಿ ಭಾಗದಿಂದ ಮಂಗಳೂರಿಗೆ ಹೋಗುವಂಥ ವಿದ್ಯಾರ್ಥಿಗಳು ಮಾಸ್ಕನ್ನು ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅನ್ನೋ ಸೂಚನೆ ಕೂಡ ಈ ಸೂಚನೆಯನ್ನು ಸಂಪೂರ್ಣವಾಗಿ ಮೀರಲಾಗ್ತಾ ಇರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು, ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಮೇಲೆ ಕ್ರಮಗಳನ್ನು ವಹಿಸಬೇಕಂತ ಹೇಳಿ. ಈಗಾಗಲೇ ಆರ್ ಟಿ ಸಿ ಸಿ ಟೆಸ್ಟ್ ಅನ್ನು ಎಲ್ಲ ಕಾಲೇಜ್ಗಳಲ್ಲಿ ಕಡ್ಡಾಯಗೊಳಿಸಲಿದೆ, ಮತ್ತು ಗಡಿ ಭಾಗದಲ್ಲಿ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಬೇಕೆಂಬ ಸೂಚನೆಯನ್ನು ಇಂದಿನಿಂದ ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂಥದ್ದು. ಆದರೆ ಜಿಲ್ಲಾಡಳಿತ ಈಗಾಗಲೇ ಹೇಳಿರುವಂಥ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳು ಜಿಲ್ಲಾ ಗಡಿ ಭಾಗದಲ್ಲಿ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಜಿಲ್ಲಾಡಳಿತ ಆದಷ್ಟು ಎಚ್ಚೆತ್ತುಕೊಳ್ಳುವಂತಹ ಅನಿವಾರ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಕೊರೋನಾ ಪ್ರಕರಣಗಳು ಅತಿ ಹೆಚ್ಚಾಗಿ ಆಗ್ತಾ ಇರುವಂಥದ್ದು. ನಿನ್ನೆ ಸರಿಸುಮಾರು 100 ಸಂಖ್ಯೆಯ ಪ್ರಕರಣಗಳು ಕೂಡ ಬಂದಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿರ್ಲಕ್ಷ್ಯವಾಗಿಸಿದರೆ ಕೊರೋನಾ ಸ್ಫೋಟ ಆಗುವಂಥ ಸಾಧ್ಯತೆಗಳು ಕೂಡ ಜಿಲ್ಲೆಯಲ್ಲಿ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸುತ್ತಿರ್ಬೋದು. ತಲಪಾಡಿ ಚೆಕ್ಪೋಸ್ಟ್ ಕಡೆಯಿಂದ ವಿಜಯವಾಡ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೇರಳದ ಗಡಿ ಭಾಗಗಳಿಂದ ಮಂಗಳೂರಿಗೆ ಬರುವಂಥ ಬಸ್ಗಳಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ತುಂಬಿಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಸಾಮಾಜಿಕ ಅಂತರ ಕೂಡ ಇಲ್ಲ. ಬಸ್ ಒಳಭಾಗದಲ್ಲಿ ಇರುವಂಥವರಿಗೆ ಯಾವುದೇ ರೀತಿಯಾಗಿ ಕೊರೋನಾ ನಿಯಮಗಳು ಕೂಡ ಇರೋದಿಲ್ಲ. ಹಾಗಾಗಿ ಜಿಲ್ಲಾಡಳಿತದ ಕಣ್ಣ ಮುಂದೆ ಇದೇ ರೀತಿ ಎಲ್ಲ ದೃಶ್ಯಗಳು ಕೂಡ ನಡೆಯುತ್ತಿದೆ, ಎಲ್ಲ ನಿರ್ಲಕ್ಷ್ಯಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮವನ್ನು ವಹಿಸಬೇಕು ಅನ್ನೋದು ಸದ್ಯ ಇಲ್ಲಿನ ಜನರ ಕೂಡ ಅಭಿಪ್ರಾಯವಾಗಿದೆ. ಇಲ್ಲದಿದ್ದರೆ ಕೊರೋನಾ ಮತ್ತಷ್ಟು ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ, ಕೊರೋನಾ ಮತ್ತೊಮ್ಮೆ ಸ್ಫೋಟವಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು.